ಇಲ್ಲ, ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಇದೆ ಆ್ಯಕ್ಚುಲಿ. ಏನಾಯಿತು, ನಾವು ಫಸ್ಟು ಭೇಟಿಯಾಗಿದ್ದು 4-5 ವರ್ಷಗಳ ಹಿಂದೆ. ನಮ್ಮ ಒಂದು ಸೀರಿಯಲ್ ಪ್ರೊಡಕ್ಷನ್ ಮಾಡ್ತಾಯಿದ್ವಿ, ಮಹಾಸತಿ ಅಂತ. ಅಲ್ಲಿ ನಾನೇ ಒಳಗೆ ಕ್ಯಾಸ್ಟ್ ಮಾಡಿದ್ದೆ. ಅದೇ ಟೈಮಲ್ಲಿ ಒಂದು ಸಣ್ಣ ಕೆಮಿಸ್ಟ್ರಿ ವರ್ಕೌಟ್ ಆಗಿತ್ತು, ಕಣ್ಣಲ್ಲೇ ಒಂದಿಷ್ಟು ನೋಡೋದು. ಬಟ್ ಇಲ್ಲೂ ಏನೂ ಜಾಸ್ತಿ ಮುಂದುವರೆದಿರಲಿಲ್ಲ. ಅದು ಸೀರಿಯಲ್ ನಿಂತ್ಕೊಳ್ತು, ನಮ್ಮ ಕನೆಕ್ಷನು ಅಲ್ಲಿಗೆ ನಿಂತ್ಕೊಳ್ತು, ಜಾಸ್ತಿ ಅದು ಮುಂದುವರೆದಿಲ್ಲ. ಅದಾದಮೇಲೆ ಸೊ ಆಲ್ಮೋಸ್ಟ್ 3 years ಗ್ಯಾಪ್ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ಗೋಸ್ಕರ ಸಿಕ್ವಿ ನಾವು. ಅದು ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಆಲ್ಮೋಸ್ಟ್. ಆ್ಯಂಡ್ ಕೋ ಇನ್ಸಿಡೆಂಟ್ಲಿ ವ್ಯಾಲೆಂಟೈನ್ಸ್ ಡೇ ಹತ್ತಿರ ಬಂದಿದೆ. ಸೊ ಇದು ನಮ್ಮ ಚಿಕ್ಕ ಪರಿಚಯ, ಲವ್ ಸ್ಟೋರಿ. ಫಸ್ಟ್ ಅಂದರೆ ಫಸ್ಟ್ ನೋಡಿದ್ದು ಮಹಾಸತಿ ಟೈಮಲ್ಲಿ. ಫಸ್ಟ್ ನೋಡಿದಾಗ ಆ್ಯಕ್ಚುಲಿ ನಾನು ಅವರು ಅದರಲ್ಲಿ ಪೇರ್ ಆಗಿದ್ವಿ. ಸೊ ಅವ್ರು ಹೇಳ್ದಂಗೆ ಕಣ್ ಸನ್ನೆ, ಸೊ ಅದೆಲ್ಲ ಅವಾಗ ನಡೆದಿತ್ತು. ಬಟ್ ಅದು ಅವಾಗ ಕಂಟಿನ್ಯೂ ಆಗಲಿಲ್ಲ. ಸೊ ಅದಾದಮೇಲೆ ಅವರು ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟಿಗೆ ನಾನು ಕೇಳಿದಾಗ ಒಂದು ಕೆಫೆ ಅಲ್ಲ ಇಂಪ್ರೆಷನ್ ಹೇಗಿತ್ತು ನನ್ನ ಬಗ್ಗೆ, ಯಾವ ಥರ ಹುಡುಗ ಇವನು ಏನು ಫಸ್ಟ್ ಆ್ಯಕ್ಚುಲಿ ನನಗೆ ಮೀಟ್ ಆದಾಗ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಆಮೇಲೆ ಹೋಗ್ತಾ ಗೊತ್ತಾಯಿತು, ಅಂದರೆ ಮಹಾಸತಿ ಟೈಮಲ್ಲಿ. ಸೊ ಅವಾಗಿಂದನೂ ಒಳ್ಳೆ ಹುಡುಗ ಅಂತೆಲ್ಲ ಅಭಿಪ್ರಾಯ ಇತ್ತು. ಬಟ್ ಮಜಾ ಏನಂದ್ರೆ ಸರ್, ನಾನು ಅದರಲ್ಲಿ ವಿಲನ್ನು, ಗೆಟಪ್ಪು ವಿಲನ್ ತರನೇ. ಕೂದಲು 2 ವರ್ಷ ಬೆಳೆಸಿದ್ದೆ ಹಿಂಗೆ, ಗುಂಗುರು ಕೂದಲು, ಜುಟ್ಟು ಹಾಕ್ತಿದ್ರು, ಸೈಜು ಜಾಸ್ತಿ ಇತ್ತು ಅವಾಗ. ಅದೇನು ನೋಡಿ ಬಿದ್ಲೋ ಗೊತ್ತಿಲ್ಲ, ಮನ್ಸು ನೋಡಿ ಬಿದ್ದೆ. ಸಿ ಫಸ್ಟು ನಾನು ಅವಳು ಭೇಟಿಯಾದಾಗ ಒಂದು ಸಣ್ಣ ಅಪ್ಬ್ರಿಂಗಿಂಗ್ ಡಿಫ್ರೆನ್ಸ್ ಇತ್ತು ಅಷ್ಟೇ. ಅಂದರೆ ಅವಳು ಧಾರವಾಡದಲ್ಲಿ ಬೆಳೆದ ಹುಡುಗಿ, ನಾನು ಬೆಂಗಳೂರು ಹುಡುಗ, ನಾನು ಪಕ್ಕ ಜೈನ್ ಕಾಲೇಜ್ ಹುಡುಗ. ಸೊ ಅದೊಂದು ಸಣ್ಣ ನಮ್ಮ ಪಾಪ್ ಕಲ್ಚರ್ ಡಿಫ್ರೆನ್ಸ್ಗಳು, ಎಂಟರ್ಟೈನ್ಮೆಂಟ್ ಡಿಫ್ರೆನ್ಸ್ಗಳಿತ್ತು ಅಷ್ಟು. ಆ ಒಂದು ವಿಷಯದಲ್ಲಿ ಕನೆಕ್ಟ್ ಆಗಿರಲಿಲ್ಲ ನಾವು. ಬಟ್ ಮಹಾಸತಿ ಮುಗಿದ ಮೇಲೆ ಯಾವಾಗ ಮೇಡಮ್ಮು ಹೈದರಾಬಾದ್ಗೆ ಹೋಗಿ ತೆಲುಗು ಸೀರಿಯಲ್ಗಳು ಮಾಡೋದು, ಸಿನಿಮಾಗಳು ಮಾಡೋದು, ಅವರು ದುನಿಯಾ ನೋಡೋಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ಓಕೆ ಇವರು ಒಂದು ಬೆಂಗಳೂರು ನಮ್ಮ ಒಂದು ಮೆಂಟಾಲಿಟಿಗೂ ಹತ್ತಿರ ಬಂದಿದ್ದಾರೆ ಅನ್ನೋ ಒಂದು ಥಾಟ್ ಬಂತು. ಪ್ಲಸ್ ಅವರು ಕೂಡ ಆಮೇಲೆ ತುಂಬ ಚಿಕ್ಕವರಿದ್ರು ಅವಾಗ ನಾವು ಫಸ್ಟ್ ಭೇಟಿ ಆದಾಗ. ಐ ಥಿಂಕ್ ನಾನು 18 years, 18 ವರ್ಷ ಅವರಿಗೆ, ನನಗೆ 22 ಏನೋ 23 ಏನೋ ಇತ್ತು ಅವಾಗ. ಬಟ್ ಆ್ಯಸ್ ಟೈಮ್ ವೆಂಟ್ ಬೈ ನಾವು ವಿ ಬೋತ್ ಮೆಂಟಲಿ ಮೆಚೋರ್ಡ್ ಅಲಾಟ್. ಕನೆಕ್ಷನ್ ಆಯಿತು ಆ್ಯಕ್ಚುಲಿ. ಆಮೇಲೆ ಧಾರವಾಡ ಹುಡುಗಿ ಅಲ್ವಾ, ನಾನು ಪ್ರಾಜೆಕ್ಟ್ ಇದ್ದಿದ್ದು ಧಾರವಾಡಕ್ಕೆ ಸಂಬಂಧಪಟ್ಟದ್ದೇ ಒಂದು ಪ್ರಾಜೆಕ್ಟ್ ಇತ್ತು. ಅವಾಗ ಅಪ್ರೋಚ್ ಮಾಡಿದಾಗ ಅವ್ರು ಮಾತಾಡಿದ ರೀತಿ, ಅವ್ರು ಕೂತ್ಕೊಂಡಿದ್ದ ಪಾಸ್ಟರು ಫುಲ್ ಚೇಂಜ್ ಆಗಿಬಿಟ್ಟಿದ್ರಲ್ಲ ಗುರು. ನಾವು ನೋಡಿದ್ದೆ ಬೇರೆ ಹುಡುಗಿ, ಎಲ್ಲಾರೋ ಬೇರೆ ಹುಡುಗಿ. ಆಮೇಲೆ ಮಾತಲ್ಲೇ ಒಂದು ಸಣ್ಣ ನಮಗೆ ಅನಿಸ್ತು, ಒಂದು ಸಣ್ಣ ಅನ್ಕಂಫರ್ಟಬಲ್ ಆಗು ಇತ್ತು, ಅದು ಇತ್ತು. ಆ್ಯಂಡ್ ಅವಾಗಿನ ಒಂದು ಏನಂತಾರೆ ಕೆಮಿಸ್ಟ್ರಿಯಾ ಸಮಥಿಂಗ್, ಸೊ ಕೆಮಿಸ್ಟ್ರಿ ಆಗಿರಲಿ, ಅದೊಂದು ಇಬ್ಬರಿಗೂ ಮನಸ್ಸಲ್ಲಿ ಅದೊಂದಿತ್ತು ಕಣ್ ಸನ್ನೆ. ಸೊ ಫಸ್ಟ್ ಮೀಟ್ ಆದಾಗ ನನಗೂ ಒಂಥರ ಬಟರ್ಫ್ಲೈಸ್. ಸೊ ಚೇಂಜ್ ಆಗಿದ್ದಾಳೆ ಹುಡುಗಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದ್ದಾಳೆ. ಆ್ಯಂಡ್ ಕರಿಯರ್ ಫೋಕಸ್ಡ್ ಆಗಿದ್ದಾಳೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಕ್ಲಿಕ್ ಆಗ್ಬೋದು ಕೆಮಿಸ್ಟ್ರಿ ಅಂತ ಅಂದ್ಕೊಂಡು ನಾನು ಭಾವಿಸ್ಕೊಂಡು ವಾಟ್ಸ್ಆ್ಯಪಲ್ಲಿ ಮಾತಾಡೋದು ಶುರು ಆಯಿತು ಸ್ವಲ್ಪ ಹೆಚ್ಚಿಗೆ. ಆಮೇಲೆ ಮೀಟ್ ಆಗೋದು ಸ್ಟಾರ್ಟ್ ಆಯಿತು. ದ ರೆಸ್ಟ್ ಇಸ್ ಹಿಸ್ಟ್ರಿ. ಇಲ್ಲಿವರೆಗೂ ಬಂದು ಕೂತ್ಕೊಂಡಿದ್ದೀವಿ. ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ದು? ಫಸ್ಟ್ ಇವರೇ ಮಾಡಿದ್ದು. ಟೆಕ್ನಿಕಲಿ ಇನ್ನೂ ಪ್ರಪೋಸ್ ಮಾಡಿಲ್ಲ ಆ್ಯಕ್ಚುಲಿ, ಹಂಗೆ ನೋಡಿದ್ರೆ ಪ್ರಪೋಸ್ ಮಾಡಿಲ್ಲ. ಬಟ್ ಫಸ್ಟೇ ಅವರೇ ಹೇಳ್ಕೊಂಡಿದ್ದು. ಬಟ್ ನನಗೂ ಮನಸ್ಸಲ್ಲಿ ಅದೊಂದು ಫೀಲಿಂಗ್ಸ್ ಇತ್ತು ಅವ್ರ ಮೇಲೆ. ಸೊ ನಾನು ಒಂಚೂರು ಟೈಮ್ ತೊಗೊಂಡು ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಫಸ್ಟ್ ಆ್ಯಕ್ಚುಲಿ ಪ್ರಪೋಸ್ ಮಾಡಿಲ್ಲ, ಇಬ್ಬರು ಪ್ರಪೋಸ್ ಮಾಡಿಲ್ಲ. ಅಂದರೆ ಐ ಲವ್ ಯು, ನನ್ನನ್ನು ಪ್ರೀತಿಸ್ತೀಯಾ ಆ ಥರ ಎಲ್ಲ ಇನ್ನೂ ಆಗಿಲ್ಲ. ಆ ಜೊತೆಗಿದ್ವಿ ಅಲ್ಲ ಸುಮಾರು ದಿವಸಗಳು, ತಿಂಗಳುಗಳು. ಏನು ನಡೀತಿದೆ ಅಂತ ಕೇಳಿದೆ ಅವಳಿಗೆ ನಾನು. ಅವಳಿಗೂ ಗೊತ್ತಿಲ್ಲ ಅಂತ ಹೇಳಿದ್ಲು ಫಸ್ಟ್. ಏನು ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಲ್ವಾ ಅಂತ ಅವಳೇ ಅಂದು ಫಸ್ಟ್ ಡೌ ಮಾಡಿದ್ಲು. ಬಟ್ ಆಮೇಲೆ ಅವಳಿಗೂ ಗೊತ್ತಿಲ್ಲ. ಹಾಂ ಏನಿಲ್ಲ, ಹುಡುಗರು ಡೌ ಮಾಡೋದು ಜಾಸ್ತಿ, ಹುಡುಗಿರಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಓಕೆ, ಇವ್ರು ಸ್ವಲ್ಪ ಹಾಗೇನೆ. ಇಲ್ಲ ಆ್ಯಕ್ಚುಲಿ ಯೋಚನೆ ಅನ್ನೋದಕ್ಕಿಂತ ನಂಗೆ ಮುಂಚೆಯಿಂದನೂ ಅವ್ರ ಬಗ್ಗೆ ಗೊತ್ತಿತ್ತು. ಆ್ಯಂಡ್ ಇವನ್ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿತ್ತು. ಅವರು ನಾನು ಯಾವಾಗಲೂ ಇಷ್ಟಪಟ್ಟಿದ್ದೆ. ಬಟ್ ಅವಾಗ ಒಂಚೂರು ನಾನು ಚಿಕ್ಕವಳಿದ್ದೆ. ಬಟ್ ಇವಾಗ ನಾನು ಯೋಚನೆ ಮಾಡಿದೆ, ಅವರು ಇಬ್ಬರು ಒಂದೇ ಕರಿಯರ್, ಇಬ್ಬರು ಒಂದೇ ಊರಿನವರು, ಇಬ್ಬರದು ಕಲ್ಚರ್ ಸೇಮ್. ಸೊ ಅದೆಲ್ಲ ಯೋಚನೆ ಮಾಡಿದಾಗ ನನಗೂ ಸರಿ ಅಂತ ಅನ್ನಿಸ್ತು. ಸೊ ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತು ಅಷ್ಟೇ. ಹೌದು ಹೌದು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಬಟ್ ನಮ್ಮೂರು ನಮ್ಮತನ ಅವರಲ್ಲಿ ಅದು ಇದೆ ಸೊ ಅದನ್ನ ಅವರು ಕಳ್ಕೊಂಡಿಲ್ಲ ರಕ್ತ ಧಾರವಾಡದೆ ಸರ್ ನಮ್ಮದು ಸೊ ಮಾತು ಅಲ್ಲಿದೆ ಮಾತಾಡ್ತೀವಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿರೋರೆಲ್ಲ ಹುಬ್ಳಿ ಧಾರವಾಡದವರು ಆಮೇಲೆ ನಾನು ಹುಬ್ಳಿ ಧಾರವಾಡ ತುಂಬ ಹೋಗ್ತಾ ಇರ್ತೀನಿ ನಾನು ನಿಮ್ದು ಇವನ್ ಅವ್ರ ಫ್ಯಾಮಿಲೀಸ್ ಎಲ್ಲ ಅಲ್ಲೇ ಇದ್ದಾರೆ ನಿಮ್ದಾಯ್ತಾ ನೀವು ಹೇಳಿ ಅದೇ ಸರ್ ಮೇನ್ ಆಗಿ ಹುಟ್ಟು ಬೆಳೆದಿದ್ದು ಬೇರೆ ಬೇರೆ ಜಾಗ್ರಫಿಕಲ್ ಲೊಕೇಶನ್ ಬೇರೆ ಆದ್ರೂ ಆ ಫ್ಯಾಮಿಲಿಗಳ ವ್ಯಾಲ್ಯೂಸ್ ಸೇಮ್ ಇದೆ ಇಬ್ಬರಲ್ಲೂ ಅಪ್ಬ್ರಿಂಗಿಂಗು ಮತ್ತು ಕಲ್ಚರು ಟ್ರೆಡಿಷನ್ನು ಭಾಷೆ ಊಟ ಇಬ್ಬರು ವೆಜಿಟೇರಿಯನ್ನು ಇಬ್ಬರಿಗೂ ಪ್ರಾಣಿಗಳ ಮೇಲೆ ಒಂದು ಪ್ರೀತಿ ಇರಬಹುದು ಇದಿಷ್ಟು ಎಲ್ಲ ಕೂಡಿ ಬಂತು ಸೊ ಎಲ್ಲ ಒಂದು ಕಡೆ ಕನೆಕ್ಷನ್ ಅಂತ ಹೇಳಬಹುದು ಅದೇ ಥರ ಒಂದು ಕ್ಯಾಲ್ಕ್ಯುಲೇಷನ್ ಕೂಡ ಇತ್ತು ನಾವಿಬ್ಬರು ಒಂದಾಗೋದಕ್ಕೆ ಆಮೇಲೆ ಆ 3-4 years ಬ್ಯಾಕೇ ಒಂದು ತುಂಬ ಪ್ಯೂರ್ ಆಗಿತ್ತು ಆ ಪ್ರೀತಿ ಅಂದರೆ ಒಂದು ಗಿಮ್ಮಿಕ್ಕಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಜೊತೆಗಿರೋದು ಆ ಥರ ಯಾವುದೂ ಒಂದು ಇರಲಿಲ್ಲ ನಮ್ಮಲ್ಲಿ ಒಂದು ತುಂಬ ಆರ್ಗ್ಯಾನಿಕ್ ಆಗಿ ಒಂದು ಜೆನ್ವಿನ್ ಆಗಿ ಒಬ್ರಿಗೊಬ್ರು ಬಿದ್ವಿ ಅಂತ ಹೇಳ್ಬೋದು ಇವರು ಯಾವುದರಿಂದನೂ ಇನ್ಫ್ಲುಯೆನ್ಸ್ ಆಗಲ್ಲ ಬೇಸಿಕ್ಲಿ ಅವರೇ ಶಿ ಈಸ್ ಅ ವೆರಿ ಯುನೀಕ್ ಗರ್ಲ್ ದೀಪಾ ಥರ ಹುಡುಗಿ ನಾನು ಬೇರೆ ಯಾರನ್ನೂ ನೋಡಿಲ್ಲ ಸರ್ ಅಷ್ಟೇ ಇನ್ನು ಇದ್ರ ಮುಂದೆ ನಾನು ಇದು ಏನು ಹೇಳಬೇಕು ಗೊತ್ತಿಲ್ಲ ನನಗೆ ಶಿ ಈಸ್ ಸ್ಪೆಷಲ್ ನನಗಂತಲೇ ಅಲ್ಲ ಅವಳ ಫ್ರೆಂಡ್ ಸರ್ಕಲಲ್ಲಿ ಅವಳ ಫ್ಯಾಮಿಲಿಯಲ್ಲಿ ಶಿ ಈಸ್ ಅ ಸ್ಪೆಷಲ್ ಗರ್ಲ್ ಶಿ ಈಸ್ ಜಸ್ಟ್ ಒನ್ ಅವರು ಆ್ಯಕ್ಚುಲಿ ಅವ್ರ ಮನ್ಸು ಇಷ್ಟ ತುಂಬ ಒಳ್ಳೆ ಮನುಷ್ಯ ಹ್ಯೂಮನ್ ಬೀಯಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರಿಗೂ ನೋವಾಗುವಂಥದ್ದು ಅವ್ರು ಯಾವತ್ತೂ ಮಾಡಲ್ಲ ಆ್ಯಂಡ್ ಎಲ್ರಿಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಆ್ಯಂಡ್ ಹೆಣ್ಮಕ್ಳಿಗಂತೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಪ್ರಾಣಿಗಳಿಗೂ ಅಷ್ಟೇ ಅವ್ರಿಗೆ ಹಿಂಸೆ ಮಾಡೋಕ್ಕಂತೂ ಒಂಚೂರು ಇಷ್ಟ ಬೇರೆಯವ್ರು ಹಿಂಸೆ ಮಾಡ್ತಿದ್ರು ಅವ್ರು ಎಷ್ಟು ಹಿಂಸೆ ಮಾಡ್ಕೊಂಡ್ಬಿಡ್ತಾರೆ ಸೊ ಆ ರೀತಿ ಚಿಕ್ಕ ಚಿಕ್ಕ ಗುಣಗಳು ನಂಗೆ ತುಂಬ ಇಷ್ಟ ಅವ್ರ ಮನಸ್ಸು ನಂಗೆ ತುಂಬ ಇಷ್ಟ ನಾನೇ ಸರ್ ನನ್ನದೇ ಪ್ಲ್ಯಾನಿಂಗ್ ಇದೆಲ್ಲ ಅದೊಂದು ಪಾಯಿಂಟ್ ಹೇಳೋದು ಮಾಡ್ತೆ ನಾನು ಇಬ್ಬರು ಒಂದೇ ಪ್ರೊಫೆಷನ್ ಅವ್ರು ಸರ್ ನಾವು ನಮ್ಮ ಪ್ರೊಫೆಷನಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಏಳು ಬೀಳುಗಳಿರುತ್ತೆ ಫಿಕ್ಸ್ ಟೈಮಿಂಗ್ ಇರಲ್ಲ ಬೆಳಗ್ಗೆ ಹೋದವ್ರು ಮತ್ತು ರಾತ್ರಿ ಯಾವಾಗ ಬರ್ತೀವಿ ಸೊ ಇದಿಷ್ಟನ್ನು ಅರ್ಥ ಮಾಡಿಕೊಂಡು ನಮ್ಮ ಫೈನಾನ್ಷಿಯಲ್ ಗ್ರಾಫ್ನು ಅರ್ಥ ಮಾಡಿಕೊಂಡು ಒಂದು ಬಾಳ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಇಂಡಸ್ಟ್ರಿಯವ್ರು ಇದ್ದರೆ ನನಗೆ ಒಂದು ಸ್ವಲ್ಪ ಅದು ಬೆಟ್ರ್ ಅಂತ ಅನ್ನಿಸ್ತು ಸೊ ಇನ್ ಬಿಟ್ವೀನ್ ಪ್ರಾಜೆಕ್ಟ್ಸ್ ಈಗ ಒಂದು ಪ್ರಾಜೆಕ್ಟ್ಗೂ ತುಂಬ ಗ್ಯಾಪ್ ಬರುತ್ತೆ ನಾಳೆ ದಿನ ಆಗಬಹುದು ಅಥವಾ ಒಂದು ವರ್ಷ ಆಗಬಹುದು ಇದು ಅವ್ರಿಗೆ ಗೊತ್ತಿದೆ ನಮ್ಮ ಬಗ್ಗೆ ಡೈರೆಕ್ಟರ್ ಆಗಿ ಈಗಲೂ ಗೊತ್ತಿದೆ ನಿಮಗೆ ಕೋವಿಡ್ ಎಲ್ಲ ಬಂದ ಮೇಲೆ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಎಷ್ಟು ಕಷ್ಟ ಇದೆ ಸೊ ಅಂಥದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನೋಡಿದ್ದಾರೆ ಜಗತ್ತು ಸೊ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಸೊ ಅದಕ್ಕೆ ಮೇಜರ್ ಅಡ್ವಾಂಟೇಜ್ ಸರ್ ಇಬ್ಬರು ಒಂದೇ ಇಂಡಸ್ಟ್ರಿಯಲ್ಲಿ ಇರೋದು ಒಂದು ಅಡ್ವಾಂಟೇಜ್ ನಮಗೆ ಏನಿಲ್ಲ ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂದ್ರೆ ಮುಂಚೆ ಎಲ್ಲ ಯಾರು ಅಂದ್ರೆ ಇವನ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಇಲ್ಲ ಸೊ ಅವಾಗ ಡಿಸಿಷನ್ ತಗೊಳಕ್ ನಂಗೆ ಒಂಚೂರು ಕಷ್ಟ ಆಗ್ತಿತ್ತು ಬಟ್ ಇವಾಗ ಇವ್ರ ಸಪೋರ್ಟ್ ಇದೆ ನಂಗೆ ಎಲ್ಲದಕ್ಕೂ ಏನೋ ಒಂದು ಕನ್ಫ್ಯೂಷನ್ಸ್ ಇದ್ರು ಇವ್ರಿಗೆ ಕೇಳ್ತೀನಿ ಸೊ ಇವರೆಲ್ಲ ಕನ್ಫ್ಯೂಷನ್ಸ್ ಏನು ಮಾಡಲಿ ಏನು ಮಾಡಬಾರ್ದು ಅಂತ ಓಕೆ ಎರಡೂ ಇಷ್ಟ ಯಾಕಂದರೆ ಕೆಲವೊಂದು ಅವ್ರ ಕತೆಗಳೆಲ್ಲ ನಂಗೆ ಹೇಳಿದ್ದಾರೆ ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ ಸೊ ಎರಡೂ ಇಷ್ಟ ನಂಗೆ ಇವನ್ ಅವ್ರ ಡೈರೆಕ್ಷನು ತುಂಬ ಇಟ್ಸ್ ಅಮೇಝಿಂಗ್ ಹ್ಞೂ ಹ್ಞೂ ಯುನೀಕ್ ಏನು ಅನ್ನಿಸ್ತು ನಮ್ಮ ಬಗ್ಗೆ ನಮ್ಮ ಕತೆ ಅಥವಾ ಡೈರೆಕ್ಷನ್ ಬಗ್ಗೆ ಐ ಥಿಂಕ್ ರೈಟಿಂಗಲ್ಲೇ ಅಂತ ಅನಿಸ್ತು ಅಂದರೆ ಯಾವ್ದು ಯುನೀಕ್ ಅನ್ನಿಸ್ತು ನಿಮ್ಮ ಚಾಯ್ಸ್ ಆಫ್ ಸಬ್ಜೆಕ್ಟಾ ಚಾಯ್ಸ್ ಆಫ್ ಸಬ್ಜೆಕ್ಟ್ ಸ್ಟೋರಿ ತುಂಬಾ ಸೋಶಿಯಲ್ ಕನ್ಸರ್ನ್ ಇರೋ ಸಬ್ಜೆಕ್ಟ್ಗಳನ್ನ ಕಮರ್ಷಿಯಲೈಸ್ ಅದು ತುಂಬ ಸ್ಮಾರ್ಟ್. ಇನ್ನೊಂದು ಬರೀ ಸೋಷಿಯಲ್ ಕನ್ಸರ್ನ್ ಸಬ್ಜೆಕ್ಟ್ಗಳು ಅಂದರೆ ಒಬ್ಬೊಬ್ಬರು ಬಿಸ್ನೆಸ್ ಇದೆ ಅವ್ರ ಸೈಡ್ ಪ್ರೆಸೆಂಟೇಷನ್ಸ್ ಇದೆ ಅದು ಸಾಗರಲ್ಲಿ ಯಾವುದು ಮೂರು ಇವ್ರದಲ್ಲಿ ಆ್ಯಕ್ಚುಲಿ ಸಬ್ಜೆಕ್ಟ್ ಒಂದು ಇವಾಗ ಮಹಾನ್ ಹುತಾತ್ಮ ಅದೊಂದು ಆ್ಯಂಡ್ ಡೊಳ್ಳು ಆ್ಯಂಡ್ ಎದರಲ್ಲೂ ನಮ್ಮ ತನ ಅದನ್ನು ಬಿಟ್ಕೊಟ್ಟಿಲ್ಲ. ಸೊ ಕಲ್ಚರ್ ಬಗ್ಗೆ ಆಗಿರಲಿ ಇವನ್ ನಮ್ಮ ಉತ್ತರ ಕರ್ನಾಟಕದ್ದು ಅವ್ರು ಬಿಟ್ಕೊಟ್ಟಿಲ್ಲ. ಸೊ ಆ ಥರ ಅದೊಂದು ನನ್ನ ಯುನೀಕ್ನೆಸ್ ಅಂತ ಅನಿಸುತ್ತೆ. ಅವರು ಹೊಸ ವಿಷಯಗಳನ್ನ ಎಷ್ಟು ಬೇಗ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದು ನನ್ನ ತುಂಬ ಇಷ್ಟ ಅವರಲ್ಲಿ. ಅವ್ರಿಗೆ ತೆಲುಗು ಗೊತ್ತಿರಲಿಲ್ಲ ಮುಂಚೆ. ಹೈದರಾಬಾದ್ಗೆ ಹೋಗಿ ಒಂದು ತೆಲುಗು ಸೀರಿಯಲ್ ಸೆಲೆಕ್ಟ್ ಆದರು. ಐ ಥಿಂಕ್ ಅದು ಹೋಗಿ ಒಂದಿಷ್ಟು ತಿಂಗಳುಗಳಲ್ಲೇ ಎಷ್ಟು ಫ್ಲೂಯೆಂಟಾಗಿ ತೆಲುಗು ಮಾತಾಡ್ತಿದ್ದಾಳೆ ಅಂತಂದರೆ ಇಟ್ಸ್ ವೆರಿ ಕಮೆಂಡಬಲ್. ಸೊ ಒಬ್ಬ ಆ್ಯಕ್ಟ್ರೆಸ್ ಆಗಿ ಇವಳು ಬೆಂಗಳೂರು ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ, ತೆಲುಗು ಮತ್ತು ಇಂಗ್ಲೀಷ್ ಈ ಥರ ಎಲ್ಲ ಮಲ್ಟಿ ಬೇರೆ ಬೇರೆ ಭಾಷೆಗಳನ್ನ ಬೇಗ ಅಡ್ಯಾಪ್ಟ್ ಮಾಡ್ಕೊಳ್ಳೋ ಒಂದು ಟ್ಯಾಲೆಂಟ್ ಇದೆಯಲ್ಲ, ಸ್ಕಿಲ್ ಇದೆಯಲ್ಲ, ಇಟ್ ಇಸ್ ವೆರಿ ಅಪ್ರಿಷಿಯೇಬಲ್ ಅಂತ ಅನಿಸುತ್ತೆ. ಆಮೇಲೆ ಅವ್ರದ್ದೇ ಆದ ಒಂದು ವಿಭಿನ್ನ ಸ್ಟೈಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅವರು. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ಕ್ಯಾಮ್ರಾದಲ್ಲಿ ಸುಮಾರು ಜನ ನೋಡಿರ್ತಾರೆ ಸೀರಿಯಲ್ಗಳಲ್ಲಿ. ಸೊ ಅದೊಂದು ಯುನೀಕ್ನೆಸ್ ಅಂತ ಅನಿಸ್ತು ಅವ್ರ ಬಗ್ಗೆ ನನಗೆ. ಅಂದರೆ ಆಬ್ವಿಯಸ್ಲಿ ಯಾವುದೇ ಒಂದು ಹೆಣ್ಮಗಳ ಫ್ಯಾಮಿಲಿಯಲ್ಲಿ ಅವ್ರು ಹೋಗಿ ಯಾರ ಮನೇಲೂ ಲವ್ ಮಾಡ್ತಿದ್ವಿ ಅಂದ ತಕ್ಷಣ ಖಂಡಿತ ಒಪ್ಕೊಳ್ಳಲ್ಲ. ಸೊ ಇವನ್ ನಮ್ಮ ಮನೇಲೂ ಅದೇ ಆಯಿತು. ಸೊ ಸ್ಟಾರ್ಟಿಂಗ್ ಹೇಳಿದೆ ನಮ್ಮ ಮನೇಲಿ ಇಲ್ಲ ಅಂತ ಅಂದರು. ಆಮೇಲೆ ಒಂದಿಷ್ಟು ಅಳೆಯೋದು, ಊಟ ಬಿಡೋದು, ಜಗಳ ಮಾಡೋದು ಆ್ಯಂಡ್ ಪ್ರತಿ ಸತಿ ಶೂಟಿಂಗ್ ಮುಗಿಸಿ ಮನೆಗೆ ಹೋದ ತಕ್ಷಣ ಅದೇ ಮ್ಯಾಟ್ರ್ ತೆಗೆಯೋದು. ನನ್ನ ಮನೇಲಿ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ಯಾ ಅಂತ ಕೇಳ್ತಿದ್ರು. ಅಂದರೆ ಇವ್ರ ಮನೆಯಲ್ಲಿ ಇವಳಿನ ತುಂಬ ಚಿಕ್ಕ ಹುಡುಗಿ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಆ್ಯಂಡ್ ನಮ್ಮ ಮನೇಲಿ ಮೆಂಟಲಿ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ಆ್ಯಂಡ್ ನಾನು ಹೇಳಿಬಿಟ್ಟಿದ್ದೆ ಇಲ್ಲ ಇವಾಗಲೇ ಆಗಲ್ಲ ಮದುವೆ, ಇನ್ನೊಂದಿಷ್ಟು ವರ್ಷ ಆದಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ. ಈಗೂ ಮದುವೆದೆಲ್ಲ ಪ್ಲಾನ್ ಆಗಬೇಕು ಇನ್ನು ಅಂದರೆ ಪ್ಲಾನ್ ನಡೀತಿದೆ ಬಟ್ ಹೇಳ್ತಿದ್ದೀನಿ. ಸೊ ಸಡನ್ನಾಗಿ ಹೇಳಿದ ತಕ್ಷಣ ಇಲ್ಲ ಅಂತಲೇ ಅಂದರು. ಆಮೇಲೆ ಮಾಮೂಲಿ ಜಗಳ, ಊಟ ಬಿಡೋದು, ಅಳುವುದು ಇದೆಲ್ಲ ಮಾಡಿದೆ. ಆಮೇಲೆ ಪ್ರತಿ ಸತಿ ಹೋದಾಗ ನಾನು ಕನ್ವಿನ್ಸ್ ಮಾಡ್ತಿದ್ದೆ ಅವ್ರಿಗೆ. ಆ್ಯಂಡ್ ಇವ್ರ ಬಗ್ಗೆ, ಇವ್ರ ಫ್ಯಾಮಿಲಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇವರೇ ಅಲ್ವಾ. ಸೊ ಇವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಒಪಿನಿಯನ್ ಇತ್ತು, ಒಳ್ಳೆಯವರು ಅಂತ ಗೊತ್ತಿತ್ತು. ಬಟ್ ಸ್ಟಾರ್ಟಿಂಗ್ ಹೇಳಿದ ತಕ್ಷಣ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ. ಬಟ್ ಆಮೇಲೆ ನಾನು ಕನ್ವಿನ್ಸ್ ಮಾಡಿ ಇಲ್ಲ ನಾನು ಆ ಮದುವೆ ಆದರೆ ಅವ್ರನ್ನೇ ಆಗೋದು ಅಂತೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿಸ್ದೆ. ಫೈನಲಿ ಒಪ್ಕೊಂಡ್ರು ನಮ್ಮ ಮನೇಲಿ. ಇನ್ನೊಂದು ಅದೇ ನೀನು ಖುಷಿಯಾಗಿದ್ದರೆ ಸಾಕು ಅಂತ ಒಪ್ಕೊಂಡ್ರು ನಮ್ಮ ಮನೇಲಿ. ನನ್ನ ಖುಷಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ನನ್ನ ಖುಷಿಗೋಸ್ಕರ ಒಪ್ಕೊಂಡ್ರು. ಅದೊಂದು ನನ್ನ ಪ್ರಕಾರ ಇನ್ನೊಂದೇನು ಅಂತಂದರೆ ಸರ್, ಧಾರವಾಡ ನಮ್ಮದೊಂದು ಸಣ್ಣ ಊರು, ಸಣ್ಣ ಜಗತ್ತಲ್ಲಿ. ಸೊ ಒಬ್ಬ ಆ್ಯಕ್ಟರ್ ಆ್ಯಕ್ಟ್ರೆಸ್ ಆಗಿ ಆ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ನಮ್ಮ ಸೊಸೈಟಿಯಲ್ಲಿ ಸ್ವಲ್ಪ ಇನ್ನೂ ಡೆವಲಪ್ ಆಗಬೇಕಾಗಿದೆ. ನಮ್ಮ ಸೊಸೈಟಿ ಯಾವ ಥರ ಅಂತಂದರೆ, ಈಗ ಒಂದು ಮದುವೆ ಸನ್ನಿವೇಶ ಆಯಿತು ಅಂತ ಅಂದ್ಕೊಳ್ಳಿ, ಹುಡುಗ ಹೀರೋ ಹೀರೋಯಿನ್ ಮದುವೆ ಆಗ್ತಾರೆ. ಅದರಲ್ಲಿ ಏನೋ ಒಂದು ಸಣ್ಣ ಒಂದು ರೊಮ್ಯಾಂಟಿಕ್ ಸೀನ್ ಇರ್ಬೋದು, ಒಂದು ಹಗ್ ಮಾಡೋ ಸೀನ್ ಇರ್ಬೋದು, ಒಂದು ಸಣ್ಣ ಅವ್ರೇನೋ ಹೀರೋಯಿನ್ ಕೈ ಮೇಲೆ ಬಿದ್ದಲೋ ಹೀಗೆಲ್ಲ ಮಾಡಿದೆ. ಈ ಸೀನ್ಗಳನ್ನೆಲ್ಲ ಜನ ನಮ್ಮ ಇದು ಪ್ರೊಫೆಷನ್, ಇದು ಆ್ಯಕ್ಟಿಂಗ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಮ್ಗಳಿಗೆ. ಸೊ ಪ್ರಾಬಬ್ಲಿ ಇವ್ರ ಇಂಡಸ್ಟ್ರಿ ಅವರೇ ಇದ್ದರೆ ಹುಡುಗ, ಅದು ಅವ್ರ ಫ್ಯಾಮಿಲಿಲೂ ಮಾತು ಬಂತು ಅನ್ಕೋತಿಲ್ಲ. ಆ್ಯಕ್ಚುಲಿ ಅದನ್ನು ನಾನು ಅಂದರೆ ಮನೇಲಿ ಹೇಳಿದೆ, ಕನ್ವಿನ್ಸ್ ಮಾಡಿದೆ. ಇಲ್ಲ ಯೋಚನೆ ಮಾಡಿ ಅಂದರೆ ಯಾರೋ ಈಗ ನಮ್ಮ ಪ್ರೊಫೆಷನಲ್ಲೂ ಬೇರೆಯವ್ರ ಪ್ರೊಫೆಷನ್ ಕೊಟ್ಟು ಮದುವೆ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಈ ಪ್ರೊಫೆಷನಲ್ಲಿದ್ದಾಗ ನಾವು ಎಷ್ಟು ರಾತ್ರಿ ಎಷ್ಟು ಗಂಟೆಗೆ ಬರ್ತೀವಿ, ನೈಟ್ ಶೂಟ್ ಎಲ್ಲ ಇರುತ್ತೆ ಕೆಲವೊಂದು ಸತಿ ಶಾರ್ಟಲ್ಲಿದ್ದಾಗ ನಾವು ಸಡನ್ನಾಗಿ ಫೋನ್ ಕಟ್ ಮಾಡಬೇಕಾಗತ್ತೆ. ಸೊ ಎಷ್ಟೋ ಜನ ನೀವು ನೋಡಿರ್ತೀರ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಂಬಂಧಗಳಲ್ಲಿ ಏನೇನಾಗುತ್ತೆ ಅಂಥೇಳಿ. ಸೊ ನಾನು ನಮ್ಮ ಮನೇಲಿ ಅದನ್ನೆಲ್ಲ ತಿಳಿಸಿ ಹೇಳಿದೆ. ಸೊ ಇಬ್ಬರು ಒಂದೇ ಪ್ರೊಫೆಷ್ನಲ್ಲು, ಸೊ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದೆ ಸಾಗರ್ ಅವ್ರು ಇವಾಗ ಹೇಳಿದ್ರಲ್ಲ, ಸೊ ಅದು ಮೇನ್ ಥಿಂಗ್. ಸೊ ಅದನ್ನೆಲ್ಲ ಹೇಳಿದ್ಮೇಲೆ ನಮ್ಮ ಮನೇಲೂ ಕನ್ವಿನ್ಸ್ ಆದರು. ಅವರಿಗೂ ಗೊತ್ತಾಯಿತು ರಿಯಾಲಿಟಿ ಏನು ಅನ್ನೋದು. ಅಪ್ಪ ಹುಡುಗಿ ನೋಡಿದ್ರು, ಎಷ್ಟು 4-5 ವರ್ಷದಿಂದನೇ ನೋಡಿದ್ರು, ಒಳ್ಳೆ ಹುಡುಗಿ ಅನ್ನೋ ಒಂದು ಫೀಲಿಂಗ್ ಇತ್ತು. ಆಮೇಲೆ ನನ್ನ ಡಿಸಿಷನ್ಗೆ ಅಪ್ಪ ಯಾವಾಗ ನಂಬ್ತಾರೆ. ನಾನು ಏನೇ ಒಂದು ಯೋಚನೆ ಮಾಡಿದ್ದೀನಿ ಅಂತಂದರೆ ಅದು ಒಂದು ಯೋಚನೆ ಮಾಡಿ ಎಲ್ಲ ತೂಕ ಹಾಕಿನೇ ನಾವು ಡಿಸಿಷನ್ ತೊಗೊಂಡಿರ್ತೀನಿ ಅಂತ ಅವ್ರಿಗೆ ಒಂದು ನಂಬಿಕೆ ನನ್ನ ಮೇಲೆ. ಸೊ ಖುಷಿಯಾಗಿದ್ದರು. ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿ, ಅವರ ಅಣ್ಣ, ಅವ್ರ ಅಪ್ಪ ಅಮ್ಮ ಎಲ್ಲರೂ ನಮಗೆ ಮುಂಚೆನೂ ಪರಿಚಯ ಇದ್ದರು. ಆಮೇಲೆ ನಮ್ಮ ಧಾರವಾಡದಲ್ಲಿರೋ ಸಂಬಂಧಿಕರಿಗೂ ಅವ್ರು ಪರಿಚಯ ಇದ್ದರು. ಸೊ ನಮಗೇನು ಅಂಥ ಪರಿ ಏನು ಪ್ರಾಬ್ಲಮ್ ಆಗಲಿಲ್ಲ. ನನ್ನ ಡಿಸಿಷನ್ನಿಗೆ ದೇವರು ಹ್ಯಾಪಿ. ಆಬ್ವಿಯಸ್ಲಿ ತುಂಬ ಪ್ರೌಡ್ ಇದೆ. ಆ್ಯಂಡ್ ಇವನ್ ಅವರನ್ನು ನನ್ನ ಪಾರ್ಟ್ನರ್ ಆಗಿ ಪಡೆಯೋಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ನಿಜಾನೇ ಹೇಳ್ತಿರೋದು. ಸೊ ಐ ಆಮ್ ಪ್ರೌಡ್ ಆಫ್ ಹಿಮ್. ತುಂಬಾ ಖುಷಿ ಆಗುತ್ತೆ. ಇಲ್ಲ ಆಕ್ಚುಲಿ ಇವಾಗ ನ್ಯಾಷನಲ್ ಅವಾರ್ಡ್ ಬಂದಾಗ ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರಲಿಲ್ಲ, ಅವಾಗ ನಾವು ರಿಲೇಶನ್ಶಿಪ್ ಅಲ್ಲಿ ಇರಲಿಲ್ಲ. ನಂಗೆ ಬರೋಕ್ಕಿಂತ ಮುಂಚೆನೆ ಬಂದಿದೆ. ಫೋಟೋ ನೋಡ್ತಿರ್ತಾರ ಇವ್ ಮಿಸ್ ಆದ್ಮೇಲೆ ಇವನು ನ್ಯಾಷನಲ್ ಅವಾರ್ಡ್ ಬಂದವನು. ಇಲ್ಲ ಬಟ್ ಮಹಾಸತಿ ಆದ್ಮೇಲಿಂದ ನನ್ನ ಕರಿಯರ್ ಫೋಕಸ್ಸೇ ಒಂದು ಬೇರೆ ಥರ ಶಿಫ್ಟ್ ಆಯ್ತು. ಅಲ್ಲಿವರೆಗೂ ಇದೊಂದು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಪ್ರಾಬಬ್ಲಿ ಪ್ರೊಫೆಷನ್. ನಾನು ಅಂದರೆ ಅದು ಪ್ರೊಡಕ್ಷನ್ ಸ್ವಲ್ಪ ಹ್ಯಾಂಡಲ್ ಮಾಡ್ತಾ ಇದ್ದೆ, ಅದರಲ್ಲಿ ವಿಲನ್ ಕೂಡ ಆಗಿದ್ದೆ. ಬಟ್ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಫೋಕಸ್ ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ 4-5 ಸೀರಿಯಲ್ ಆ್ಯಕ್ಟ್ ಮಾಡಿದ್ದೆ, ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೆ, ನಾನು ಎಷ್ಟೋ ಡಾಕ್ಯುಮೆಂಟ್ರಿಗಳು ಡೈರೆಕ್ಟ್ ಮಾಡಿದ್ದೆ. ಬಟ್ ಇವತ್ತೇನು ಬಂದು ಸಣ್ಣದಾಗಿ ತಲುಪಿದ್ದೀನಿ, ಇಷ್ಟು ಫೋಕಸ್ ನಂಗೆ ಅವಾಗಿರಲಿಲ್ಲ. ಸೊ ಪ್ರಾಬಬ್ಲಿ ಇವರು ಜೊತೆಗೆ ಬಂದ ಮೇಲಿಂದನೇ ಅದು ಡೆವಲಪ್ ಆಯ್ತೇನೋ ಸಣ್ಣದಾಗಿ. ನೆವರ್ನು ಏನಿಲ್ಲ. ಈ ಮದುವೆ ಟಾಪಿಕ್ ಅಂತೂ ನಮ್ಮ ಕಂಪ್ಲೀಟ್ಲಿ ಹಿರಿಯರಿಗೆ ಬಿಟ್ಬಿಟ್ಟಿದ್ದೀವಿ ನಾವು. ಸೊ ಹಿರಿಯರು ಹೇಗೆ ಹೇಳ್ತಾರೆ ಅವರ ಆಶೀರ್ವಾದ ಜೊತೆಗೆ ಅವ್ರ ಗೈಡೆನ್ಸಲ್ಲೇ ನಾವು ಡಿಸಿಷನ್ ಕೊಡ್ತೀವಿ. ನಮ್ಮ ಕರ್ತವ್ಯ ಇದ್ದಿದ್ದು ನಾವಿಬ್ಬರು ಒಬ್ಬರು ಇಷ್ಟಪಡ್ತಿದ್ದೀವಿ, ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಬಿಟ್ಟು ಬೇರೆ ಇದು ನಮ್ಮ ಕರ್ತವ್ಯ ನಮ್ಮದು ಮುಗಿತಲ್ಲಿಗೆ. ಇನ್ನು ಮುಂದೆ ಏನಿದ್ರು ಅವರು ಒಪ್ಪಿದ್ದಾರೆ ಜೊತೆಗೆ ಇರೋದಕ್ಕೆ. ಸೊ ಇಟ್ಸ್ ಆಲ್ ದೇರ್ ಡಿಸಿಷನ್, ಅವ್ರು ಹೇಗಂತಾರೆ ಹಾಗೆ ಮಾಡ್ಕೊಂಡು ಹೋಗೋದು ಅಂತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.